ಎಲ್ಲರಿಗೂ ನಮಸ್ಕಾರ. ಐಜಮ್ ಐಐಟಿ ಮೆಡ್ರಾಸ್ ನಿಮ್ಮೆಲ್ಲರನ್ನು ವಿಕಾಸದ ಸಂಕ್ಷಿಪ್ತ ಪರಿಚಯಕ್ಕೆ ಸ್ವಾಗತಿಸುತ್ತದೆ. ವಿಶ್ವದಲ್ಲಿ ಅತ್ಯಂತ ತಪ್ಪಾಗಿ ಅರ್ಥ ಮಾಡಿಕೊಂಡಿರುವ ಮತ್ತು ವಿವಾದಾತ್ಮಕ ವಿಷಯವೆಂದರೆ ವಿಕಾಸ. ಇಂದಿಗೂ ಡಾರ್ವಿನ್ನ ವಿಕಾಸದ ಸಿದ್ಧಾಂತವನ್ನು ಅನೇಕ ಜನರು ವಿರೋಧಿಸುತ್ತಾರೆ ಅಥವಾ ನಂಬುವುದಿಲ್ಲ. ದುರದೃಷ್ಟವಶಾತ್ ಈ ವಿರೋಧವು ಸಿದ್ಧಾಂತದ ಅಪೂರ್ಣ ತಿಳುವಳಿಕೆಯಿಂದ, ಮೊದಲೇ ಕಲ್ಪಿಸಲ್ಪಟ್ಟಿದ ತಪ್ಪು ಕಲ್ಪನೆಗಳಿಂದ ಮತ್ತು ಮೂಢನಂಬಿಕೆಗಳಿಂದ ಹುಟ್ಟಿಕೊಂಡಿದೆ. ವಿಕಸನೀಯ ಮರದ ಮೇಲಿನ ಚಿತ್ರವನ್ನು ಪರಿಗಣಿಸಿ. ಈ ಪರಿವರ್ತನೆಯು ಕ್ಷಣಾರ್ಧದಲ್ಲಿ ನಡೆಯಲಿಲ್ಲ ಮತ್ತು ಅದು ಅಕ್ಷರಶಃ ಲಕ್ಷಾಂತರ ವರ್ಷಗಳನ್ನು ತೆಗೆದುಕೊಂಡಿತು ಎಂಬುದನ್ನು ಹೆಚ್ಚಿನ ಜನರು ಗಣನೆಗೆ ತೆಗೆದುಕೊಳ್ಳುವುದರಲ್ಲಿ ವಿಫಲರಾಗಿದ್ದಾರೆ. ಮೊದಲನೆಯದ್ದಾಗಿ, ವಿಕಾಸವು ಹೇಗೆ ಸಂಭವಿಸುತ್ತದೆ, ಅದನ್ನು ಕಲಿಯುವುದು ಹಾಗೂ ಅರ್ಥ ಮಾಡಿಕೊಳ್ಳುವುದು ಏಕೆ ಮುಖ್ಯ, ಅದು ಒಂದು ಬಾರಿ ಆಗುವ ಘಟನೆಯಾಗಿತ್ತ ಅಥವಾ ಇನ್ನು ಮುಂದುವರಿಯುತ್ತಿದೆಯಾ. ಡಾರ್ವಿನ್ ಇದಕ್ಕಾಗಿ ಒಂದು ಮೂಲಭೂತ ಸಿದ್ಧಾಂತವನ್ನು ಪ್ರಸ್ತಾಪಿಸಿದರು. ಇಲಿಗಳು ಮತ್ತು ಅವುಗಳ ಪ್ರಾಥಮಿಕ ಪರಭಕ್ಷಕಗಳಾಗಿರುವ ಗಿಡುಗಗಳ ಒಂದು ಪರಿಸರವನ್ನು ಪರಿಗಣಿಸಿ. ಆ ಪ್ರದೇಶದಲ್ಲಿ ಎರಡು ರೀತಿಯ ಇಲಿಗಳು, ಕಂದು ಮತ್ತು ಬಿಳಿ, ಇವೆ ಎಂದು ತೆಗೆದುಕೊಳ್ಳೋಣ. ಈಗ ನಿಸ್ಸಂಶಯವಾಗಿ ಬಯಲು ಸೀಮೆಯ ಮೇಲಿರುವ ಗಿಡುಗಗೆ ಪೊದೆಗಳಲ್ಲಿ ಕಂದು ಇಲಿಗಿಂತ ಬಿಳಿ ಇಲಿಯನ್ನು ಗಮನಿಸಲು ಸುಲಭವಾಗುತ್ತದೆ. ಏಕೆಂದರೆ ಕಂದು ಇಲಿಯನ್ನು ಅದರ ಸುತ್ತಮುತ್ತಲಿನ ಪ್ರದೇಶಗಳಿಂದ ಪರಿಣಾಮಕಾರಿಯಾಗಿ ಮರೆಮಾಚಲಾಗುತ್ತದೆ. ಹೀಗಾಗಿ ಒಂದು ನಿಗದಿತ ಸಮಯದಲ್ಲಿ ಬಿಳಿ ಇಲಿಗಳ ಜನಸಂಖ್ಯೆಯು ವೇಗವಾಗಿ ಕಡಿಮೆಯಾಗುತ್ತದೆ. ಇಲಿಗಳ ಮಕ್ಕಳು ತಮ್ಮ ತುಪ್ಪಳದ ಬಣ್ಣವನ್ನು ಅವರ ಪೋಷಕರಿಂದ ಪಡೆಯುವುದರಿಂದ, ಪೋಷಕರ ಪೀಳಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಕಂದು ಇಲಿಗಳು ಇದ್ದರೆ ಭವಿಷ್ಯದ ಪೀಳಿಗೆಯಲ್ಲಿ ಹೆಚ್ಚಿನ ಕಂದು ಇಲಿಗಳಿಗೆ ಕಾರಣವಾಗುತ್ತದೆ. ಆದ್ದರಿಂದ ನಂತರದ ತಲೆಮಾರುಗಳಲ್ಲಿ ಜನಸಂಖ್ಯೆಯು ಸಂಪೂರ್ಣವಾಗಿ ಕಂದು ಇಲಿಗಳಿಂದ ರಚಿಸಲ್ಪಟ್ಟಿರುತ್ತದೆ. ಇದು ಸಾಹಿತ್ಯದಲ್ಲಿ ಮತ್ತು ಚಲನಚಿತ್ರಗಳಲ್ಲಿ ನಾವು ಕಾಣುವ ಸಾಮಾನ್ಯ ನುಡಿಗಟ್ಟುಗಳಲ್ಲಿ ಒಂದನ್ನು ನೆನಪಿಸುತ್ತದೆ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಇದು ನೈಸರ್ಗಿಕ ಆಯ್ಕೆಯಿಂದ ವಿಕಾಸದ ಡಾರ್ವೇನಿಯನ್ ಸಿದ್ಧಾಂತದ ಮೂಲಾಧಾರವಾಗಿದೆ. 1859 ಚಾರ್ಲ್ಸ್ ಡಾರ್ವಿನ್ ತಮ್ಮ ಪ್ರಭೇದಗಳನ್ನು ಮತ್ತು ಸಂಶೋಧನೆಗಳನ್ನು ತಮ್ಮ ಪ್ರಸಿದ್ಧ ಪುಸ್ತಕ ಆರಿಜಿನ್ ಆಫ್ ಸ್ಪೀಷೀಸ್ದಲ್ಲಿ ಮುಕ್ತಾಯಗೊಳಿಸಿದರು. ಅವರ ಸಮರ್ಥನೆ ಏನೆಂದರೆ, ಜನಸಂಖ್ಯೆಯಲ್ಲಿ ಕೆಲವು ವ್ಯಕ್ತಿಗಳು ಇತರರಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಬದುಕಲು ಮತ್ತು ಸಂತಾನೋತ್ಪತ್ತಿ ಮಾಡಲು ಆನುವಂಶಿಕವಾಗಿ ಹೊಂದಿರುವ ಗುಣಲಕ್ಷಣಗಳು ಅವರಿಗೆ ಸಹಾಯ ಮಾಡುತ್ತದೆ. ಅಂತಹ ಸಹಾಯಕ ಗುಣಲಕ್ಷಣಗಳನ್ನು, ಅಂದರೆ ವ್ಯತ್ಯಾಸಗಳನ್ನು ಹೊಂದಿರುವ ವ್ಯಕ್ತಿಗಳು ಸಂತಾನೋತ್ಪತ್ತಿ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಮುಂದಿನ ಪೀಳಿಗೆಯಲ್ಲಿ ಹೆಚ್ಚಿನ ಸಂತತಿಯನ್ನು ಹೊಂದಿರುತ್ತಾರೆ. ಈ ಸಹಾಯಕ ಗುಣಲಕ್ಷಣಗಳು ಆನುವಂಶಿಕವಾಗಿರುವುದರಿಂದ ಮತ್ತು ಅವುಗಳನ್ನು ಹೊಂದಿರುವ ಜೀವಿಗಳು ಹೆಚ್ಚು ಸಂತಾನೋತ್ಪತ್ತಿ ಮಾಡುವುದರಿಂದ ಅವು ಮುಂದಿನ ಪೀಳಿಗೆಯಲ್ಲಿ ಹೆಚ್ಚು ಸಾಮಾನ್ಯವಾಗಿರುತ್ತದೆ, ಅಂದರೆ ಜನಸಂಖ್ಯೆಯಲ್ಲಿ ದೊಡ್ಡ ಭಾಗದಲ್ಲಿರುತ್ತದೆ. ತಲೆಮಾರುಗಳಿಂದ ಜನಸಂಖ್ಯೆಯು ಒಟ್ಟಾರೆಯಾಗಿ ಅದರ ಪರಿಸರಕ್ಕೆ ಹೊಂದಿಕೊಳ್ಳುತ್ತದೆ, ಅಂದರೆ ಆ ಪರಿಸರದಲ್ಲಿ ಸಹಾಯಕ ಗುಣಲಕ್ಷಣಗಳನ್ನು ಹೊಂದಿರುವ ಜೀವಿಗಳು ಬದುಕುಳಿಯಲು ಹೆಚ್ಚಿನ ಅವಕಾಶವನ್ನು ಹೊಂದಿರುತ್ತವೆ. ಆದರೆ ಪರಿಸರ ಬದಲಾದರೆ ಅದೇ ಗುಣಲಕ್ಷಣವು ಇನ್ನು ಮುಂದೆ ಸಹಾಯಕವಾಗುವುದಿಲ್ಲ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನೈಸರ್ಗಿಕ ಆಯ್ಕೆಯನ್ನು ತರುವ ರೂಪಾಂತರದ ಒಂದು ಪ್ರಮುಖ ಲಕ್ಷಣವೆಂದರೆ ಅದು ಯಾದೃಶ್ಚಿಕವಾಗಿ ಸಂಭವಿಸುತ್ತದೆ, ಅಂದರೆ ಉತ್ತಮ ಗುಣಲಕ್ಷಣಗಳನ್ನು ಅಭಿವೃದ್ಧಿಪಡಿಸಲು ಯಾವುದೇ ಜೀವಿಯು ಪ್ರಜ್ಞಾಪೂರಕವಾಗಿ ಅದರ ಆನುವಂಶಿಕ ಸಂಯೋಜನೆಯನ್ನು ಪರಿವರ್ತಿಸಲು ಸಾಧ್ಯವಿಲ್ಲ.
ನಮ್ಮ ಮುಂದಿನ ವಿಡಿಯೋದಲ್ಲಿ ವಿಕಾಸದ ಪ್ರಕಾರಗಳನ್ನು ಮತ್ತು ಉದಾಹರಣೆಗಳನ್ನು ಚರ್ಚಿಸುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ.